ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವ್ರ ಮೇಲೆ ಎಲ್ರಿಗೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಮತ್ತು ಆಮೇಲೆ ಅವ್ರ ಮೇಲೆ ಈಗ ಟಾಸ್ಕ್ ಅಂತ ಹೇಳಿ ಬಂದಾಗ ಅವ್ರ ಹೆಸರು ತೊಗೊಂಡ್ರು ಕೂಡ ಅವ್ರು ಗೆಲ್ತಾರಪ್ಪ ಅಂತ ಹೇಳಿ ಕೂಡ ಎಲ್ರಿಗೂ ಅನಿಸಿದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಟಾಸ್ಗಳು ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅಂದರೆ ಟಿಕೆಟ್ ಟು ಫಿನಾಲೆ ಅಂತ ಹೇಳಿ ಅದಕ್ಕೆ ಎಲ್ಲರೂ ಕೂಡ ಆಟಗಳನ್ನು ತುಂಬ ಚೆನ್ನಾಗಿ ಆಡಕತ್ತಿದಾರಲ್ವ ಇದರಲ್ಲಿ ಪ್ರತಾಪ್ ಅವ್ರ ಮೇಲೆ ಎಲ್ರಿಗೂ ಕೂಡ ಒಂದು ಬಲವಾದ ವಿಶ್ವಾಸ ನಂಬಿಕೆ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಈ ಒಂದು ಗೇಮಲ್ಲಿ ಪ್ರತಾಪ್ ಅವ್ರು ಗೆಲ್ತಾರ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಒಂದು ಹೆಸ್ರು ಹೇಳಿಬಿಟ್ಟು ಅವರೇ ಗೆಲ್ತಾರಂತ ಹೇಳಿದ್ದಾರೆ ಅಂದರೆ ಏನಾದರೂ ಗೆದ್ದರೆ ಈಗ ಯಾರು ಹೆಸ್ರು ಗೆಸ್ ಮಾಡಿರ್ತಾರೋ ಅವರೇ ಗೆದ್ರೆ ಇವ್ರಿಗೆ ಯಾರ್ಯಾರು ಗೆಸ್ ಮಾಡಿದ್ದಾರೆ ಒಂದು ನಲ್ವತ್ತು ಪಾಯಿಂಟ್ಸ್ ಈ ಥರ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಬರ್ತಾ ಹೋಗ್ತಾವಲ್ವ ಅದಕ್ಕೆ ಅವರು ಎಲ್ರು ಕೂಡ ಈ ಒಂದು ಆಟದಲ್ಲಿ ಅಂದ್ರೆ ಅವರು ನಮ್ರತಾ ಅವರು ಸಂಗೀತ ಅವರು ಮತ್ತೆ ಪ್ರತಾಪ್ ಅವರು ಇಷ್ಟು ಜನ ಕೂಡ ಈ ಒಂದು ಟಾಸ್ಕ್ ಅನ್ನ ಸೊ ಮೇಲೆಗಡೆ ಇಷ್ಟು ಅಂತ ಹೇಳಿ ಎಂಬತ್ತೆಂಟು ಎಂಬತ್ತೊಂಬತ್ತು ಎಷ್ಟೆಷ್ಟು ಬರುತ್ತೆ ನಡಬರ್ಗಗಳನ್ನ ಇಡ್ಬೇಕು ಅಂತ ಹೇಳಿ ಈ ತರ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಅದ್ರಲ್ಲಿ ಆರಾಮಾಗಿ ಆಡ್ತಾನ ಪ್ರತಾಪ್ ಪ್ರತಾಪ್ ಈಸಿ ಆಗಿ ಆಡ್ತಾನ ಜಲ್ದಿ ಆಡ್ತಾನ ವಿನ್ ಆಗ್ತಾನ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅವರು ಅವರು ಅಭಿಪ್ರಾಯ ಮಾಡ್ಕೊಂಡಿದಾರ ಅನ್ನೋಕಿನ ಅವ್ರು ಸ್ವಂತ ಅಭಿಪ್ರಾಯದಿಂದ ಅವ್ರವ್ರ ಅವ್ರ ಹೆಸರು ಯಾರ್ದು ಹೇಳ್ಬೇಕು ಅನ್ಸಿದ್ರು ಯಾರ್ ಗೆಲ್ತಾರಂತ ಅನ್ಸಿದರೋ ಅವ್ರ ಮೇಲೆ ಅವ್ರ ಹೆಸರು ಹೇಳಿದಾರಂತಾನೆ ಹೇಳ್ಬೋದು ಇಲ್ಲಿ ಹೆಸರು ಹೇಳಿದ್ರು ಇದ್ರಲ್ಲಿ ಪ್ರತಾಪ್ ಅವರು ಸೋತ್ ಬಿಟ್ರು ಅಂದ್ರೆ ಅದು ಆಟ ಅಷ್ಟು ಈಸಿಯಾಗಿತ್ತಂತ ಏನು ಹೇಳ್ತಿಲ್ಲ ನಾನು ಬಟ್ ಈವೊಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಮೇಲೆ ಎಲ್ರಿಗೂ ಕೂಡ ಒಂದು ವಿಶ್ವಾಸ ಇತ್ತಲ್ವಾ ಆರಾಮಾಗಿ ಈಸಿಯಾಗಿ ಆಡ್ತಾರೆ ಅಂತ ಹೇಳಿ ಬಟ್ ಅವ್ರಿಗೆ ಆಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ ಸಂಗೀತ ಅವರು ಆಡಿದ್ರು ಬಟ್ ಸಂಗೀತ ಅವ್ರ ಮೇಲೆ ಇಲ್ಲಿ ಯಾರಿಗೂ ಕೂಡ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಅವ್ರು ಗೆಲ್ತಾರಂತ ಬಟ್ ಅವ್ರು ಗೆದ್ದು ಅವರು ನೂರು ಅಂಕವನ್ನ ಗೆದ್ರು ಅಂತಲೇ ಹೇಳ್ಬೋದು ಈ ಒಂದು ಆಟದಲ್ಲಿ ಎಲ್ಲರೂ ಕೂಡ ಯಾವ ಟೈಮಿಗೆ ಹೆಂಗಿರ್ತಾರೋ ಅಂದ್ರೆ ಅದ್ರ ಹೆಂಗೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ ಹೇಳಕ್ ಆಗಲ್ಲ ಇವತ್ತು ಬುದ್ಧಿವಂತರಿದ್ದವರು ನಾಳೆ ಸ್ವಲ್ಪ ಎದುರಲ್ಲೂ ಎಡಬಹುದು ಇವತ್ತು ಎದ್ರಲ್ಲೂ ಎಡವಿದವರು ನಾಳೆ ಬುದ್ಧಿವಂತರಾಗ್ಬೋದು ಅನ್ನೋದಕ್ಕೆ ಮತ್ತೆ ಈ ಒಂದು ಬಿಗ್ ಬಾಸ್ ಸಾಕ್ಷಿ ಆಯ್ತು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಇಂದ ತುಂಬಾನೇ ಕಲಿಯೋದು ಕಲಿಯೋದಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಪ್ರತಿಯೊಂದು ಕೂಡ ಪ್ರತಿಯೊಂದನ್ನು ಕೂಡ ಈ ಒಂದು ಬಿಗ್ ಬಾಸ್ ಕಲಿಸ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಯಾರಾಟ ಹೆಂಗಿದೆ ಆಮೇಲೆ ಫಸ್ಟಿಂದ ಏನ್ ಅಭಿಪ್ರಾಯ ಇತ್ತು ಅವ್ರ ಮೇಲೆ ಅದೇ ಅಭಿಪ್ರಾಯ ಇಟ್ಕೊಳ್ಳೋದು ಕೂಡ ತಪ್ಪು ಅಂತ ಹೇಳಿ ಈ ಒಂದು ಬಿಗ್ ಬಾಸ್ ನೋಡ್ತಾ ಗೊತ್ತಾಗ್ತಿದೆ ಆಮೇಲೆ ಈಗ ಯಾರ ಮೇಲೆ ಆದ್ರೂ ಕೆಟ್ಟ ಅಭಿಪ್ರಾಯ ಇದ್ರೆ ಅದು ಅವರು ಕೆಟ್ಟವ್ರೆ ಅಂತ ಹೇಳಿ ಹೇಳಕ್ಕಾಗಲ್ಲ ಸಂದರ್ಭಗಳು ಬಂದಾಗ ಅವ್ರ ಆತರ ಚೇಂಜ್ ಆಗ್ತಿರ್ತಾರಂತಾನೆ ಅಂತಾನೆ ಈಗ ಒಂದು ಬಿಗ್ ಬಾಸ್ ಇಂದ ಅದೇ ಕಲಿತಾ ಇದ್ದಾರೆ ಎಲ್ರು ಕೂಡ ಅಂತಾನೆ ಹೇಳ್ಬೋದು ಆಮೇಲೆ ಇಲ್ಲಿ ಅಷ್ಟೊಂದು ವೀಕ್ ಪ್ರತಾಪ್ ಅವರು ಅಥವಾ ಅವ್ರ ಆ ಒಂದು ಕ್ಷಣಕ್ಕೆ ಆಡ್ಬೇಕಂತ ಹೇಳಿ ಗೊತ್ತಾಗ್ಲಿಲ್ವೋ ಅಂದು ಅಷ್ಟೊಂದು ಟಫ್ ಇತ್ತು ಅಂತಾನೂ ಅನಿಸ್ತಿದೆ ಇಲ್ಲ ಅಂತನೂ ಅನಿಸ್ತಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗ ಅಷ್ಟೊಂದು ಹುಷಾರಿದ್ದ ಅವರೇ ಸ್ವಲ್ಪ ಎಡಿವಿದ್ರಲ್ಲ ಸೊ ಅವ್ರು ಇನ್ನು ಸ್ವಲ್ಪ ಥಿಂಕ್ ಮಾಡಿದ್ರೆ ಅವ್ರು ಕರೆಕ್ಟ್ ಆಗಿ ಇಟ್ಟು ವಿನ್ ಆಗ್ತಿದ್ರೇನೋ ಬಟ್ ಎಲ್ಲಿ ಮಾತ್ರ ಸಂಗೀತ ಅವರು ಆಗಿದ್ದು ಅವ್ರಿಗೆ ಅವ್ರಿಗೆ ಫುಲ್ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಆ ಒಂದು ಹೋಗ್ಬಿಟ್ಟು ನೋಗ್ಬಿಟ್ಟು ತನಿಖವರ್ಗೆ ಹಗ್ ಮಾಡ್ಕೊಂಡು ಆ ಒಂದು ಖುಷಿನ ಸಂಭ್ರಮ ಮಾಡಿದ್ರ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಹೋಗೋಣ ಇನ್ನು ಯಾವ್ಯಾವ ತರ ಟಾಸ್ಕ್ಗಳನ್ನ ಕೊಡ್ತಾರೋ ಯಾರು ವೀಕ್ ಇದಾರೋ ಯಾರ್ ಚೆನ್ನಾಗ್ ಆಡ್ತಾರೋ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಅಷ್ಟೇ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವತ್ ಒಬ್ರಿಗೆ ಇದು ಬರ್ತದ ಅಂದ್ರೆ ಇನ್ನೊಬ್ರಿಗೆ ಅದು ಬರ್ತದ ಅಂತಾನೆ ಇಲ್ಲ ಕೆಲವೊಬ್ರಿಗೆ ಒಂದ್ ವಿಷಯ ಗೊತ್ತಿದ್ರೆ ಕೆಲವೊಬ್ರಿಗೆ ಇನ್ನೊಂದು ವಿಚಾರ ಗೊತ್ತಿರ್ತದ ಅಂತಾನೆ ಹೇಳ್ಬೋದು ಸೊ ಒಬ್ರಿಂದ ಒಬ್ರು ತಿಳ್ಕೊಂಡು ಪರ್ಫೆಕ್ಟ್ ಆಗ್ತಾರೆ ಹೊರತಾಗಿ ಒಬ್ರೇ ಎಲ್ಲಾನು ಕಲ್ತು ಪರ್ಫೆಕ್ಟ್ ಆಗೋದಿಲ್ಲ ಅನ್ನೋದು ಮತ್ತೆ ಒಂದು ಬಿಗ್ ಬಾಸ್ ಸಾಕ್ಷಿ ಆಯ್ತು ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಹೋಗೋಣ ಇನ್ನು ಯಾವ ತರ ಆಟಗಳನ್ನು ಆಡ್ತಾರೋ ಬಿಗ್ ಬಾಸ್ ಅವರು ಕೊಡ್ತಾರೋ ಅಂತ ಹೇಳಿ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು